ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು, ಶುಭೋದಯ. ಈ ದಿನದ ದೇವರ ವಾಗ್ದಾನ, ನೀವಂತೂ ನನಗೆ ಕೇಡಾಗಬೇಕೆಂದು ಎನಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ನೀವಂತೂ ನನಗೆ ಕೇಡಾಗಬೇಕೆಂದು ಎನಿಸಿದ್ದೀರಿ, ಆದರೆ ದೇವರು ನನಗೆ ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಆದಿಕಾಂಡ 50:20. ಪ್ರೀತಿಯ ದೇವಜನರೇ, ಈ ಲೋಕವು ದುಷ್ಟತನದಿಂದ ತುಂಬಿದೆ. ನಾವು ಎಂಥ ಜನರೊಂದಿಗೆ ಜೀವಿಸುತ್ತಿದ್ದೇವೆ ಅಂದರೆ, ಪ್ರೀತಿಯನ್ನು ಕುರಿತು ಗೊತ್ತಿಲ್ಲದ ಅಸೂಹೆ ಕಪಟ ತುಂಬಿದಂಥ ಜನರೊಂದಿಗೆ ನಾವು ಜೀವಿಸುತ್ತಾ ಇದ್ದೇವೆ. ಯೋಸೇಫನ ಜೀವಿತವನ್ನು ನೋಡ್ರಿ, ಅನೇಕ ವರ್ಷಗಳ ನಂತರ ನಡೆಯಲಿರುವ ಕಾರ್ಯಗಳನ್ನು ದೇವರು ಯೋಸೇಫನಿಗೆ ಕನಸುಗಳ ಮೂಲಕ ತೋರಿಸಿದರು. ಆದರೆ ಆತನ ಕನಸುಗಳನ್ನು ಕೇಳಿದ ತನ್ನ ಅಣ್ಣಂದಿರು ಆತನ ಮೇಲೆ ದ್ವೇಷವನ್ನು ಬೆಳೆಸಿಕೊಂಡು ಆತನ ತಮ್ಮನೊಟ್ಟಿಗೆ ಸೇರಿಕೊಳ್ಳದೆ ಅವನನ್ನು ಬಾವಿಗೆ ಹಾಕಿ ಬೇರೆ ದೇಶದ ಅರಸರಿಗೆ ಮಾರಿಬಿಟ್ಟು ಅವನನ್ನು ಕೊಲ್ಲುವುದಕ್ಕೆ ಸಹ ನೋಡಿದರು. ಆದರೆ ಯೋಸೇಫನನ್ನು ದೇವರು ಬಿಟ್ಟು ಬಿಡಲಿಲ್ಲ. ಅವನ ಜೀವನದಲ್ಲಿ ಎಷ್ಟೋ ಸೆರೆಮನೆ ಅಲ್ಲಿ ಹೋದನು, ಅನೇಕ ಕಷ್ಟಗಳನ್ನು ಯೋಸೇಫನು ತನ್ನ ಜೀವನದಲ್ಲಿ ಅನುಭವಿಸಿದನು. ಆದರೆ ಕೊನೆಯದಾಗಿ ಅವನ ಜೀವನದಲ್ಲಿ ನೋಡುತ್ತೇವೆ, ಒಂದು ಸೆರೆಮನೆಯಿಂದ ಅರಮನೆಗೆ ಹೋಗುವಂಥ ಒಂದು ಅನುಭವ ಉಂಟಾಯಿತು. ಈಗ ಅರಮನೆಯಲ್ಲಿದ್ದಾನೆ, ಸಹೋದರರು ಏನಾದರೂ, ತಂದೆಗೆ ಏನಾಯಿತು ಅದರ ಬಗ್ಗೆ ಅವನಿಗೆ ಗೊತ್ತಿಲ್ಲ. ಯಾಕೆಂದರೆ 13 ವರ್ಷಗಳ ದೀರ್ಘಕಾಲ ಮುಗಿದು ಬಿಟ್ಟಿದೆ. ಈಗ ತನ್ನ ಸಹೋದರರು ಬಂದು ಗಮನಿಸಿದಾಗ, ತನ್ನ ಸಹೋದರರೆಂಬುದಾಗಿ ಅವನಿಗೆ ಗೊತ್ತಾಯಿತು. ಗೊತ್ತಾದಾಗ ನೀವು ಅವರನ್ನು ನೋಡಿ ಹೇಳುವಂಥ ಮಾತು, ಈ ವಾಗ್ದಾನದ ಮಾತು ಏನೆಂದರೆ, ನೀವು ನನಗೆ ಕೇಡಾಗಬೇಕೆಂಬುದಾಗಿ ನೆನೆಸಿದರೆ ದೇವರು ನನಗೆ ಮೇಲಾಗಿ ಮಾರ್ಪಡಿಸಿದನು. ಹೌದು ಪ್ರೀತಿಯ ದೇವ ಮಕ್ಕಳೇ, ಇವತ್ತು ಕೂಡ ನಿಮಗೆ ಕೇಡು ಮಾಡಲಿಕ್ಕೆ ಅನೇಕ ಜನರು ಅನೇಕ ಕೇಡುಗಳನ್ನು ಹುಡುಕುತ್ತಾ ಇರಬಹುದು. ಆದರೆ ನಿನ್ನ ನಂಬಿಕೆ ದೇವರ ಮೇಲೆ ಇರಲಿ, ನಿನ್ನ ಭರವಸೆ ದೇವರ ಮೇಲೆ ಇರುವಾಗ ದೇವರು ನಿನ್ನ ಕೇಡುಗಳನ್ನು ದೇವರು ಮೇಲಾಗಿ ಮಾರ್ಪಡಿಸುವಂಥವರಾಗಿದ್ದಾರೆ. ಹೇಗೆ ಯೋಸೇಫನ ಜೀವನದಲ್ಲಿ ಇದ್ದಂಥ ಕೇಡುಗಳನ್ನು ಮೇಲಾಗಿ ದೇವರು ಪರಿವರ್ತಿಸಿದರೋ, ಅದೇ ವಿಧದಲ್ಲಿ ನಿನ್ನ ಜೀವಿತದಲ್ಲಿ ಕೂಡ ಈ ವಾಗ್ದಾನದಂತೆ ದೇವರು ನಿಮಗೆ ಕೇಡನ್ನಲ್ಲ ಮೇಲನ್ನೇ ಮಾಡಲಿರುವನು. ಈ ವಾಗ್ದಾನವನ್ನು ಹಿಡಿಯಿರಿ, ಪ್ರಾರ್ಥನೆ ಮಾಡಿರಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ದೇವರೇ ನೀನು ಒಳ್ಳೆಯ ದೇವರು, ಒಳ್ಳೆಯದನ್ನೇ ಮಾಡುವ ದೇವರು. ಅಪ್ಪ, ಜನರು ನಮಗೆ ಕೇಡುಗಳನ್ನು ಮಾಡಲಿಕ್ಕೆ ನೋಡುವಾಗ ನೀವು ಮೇಲನ್ನು ಮಾಡಲಿಕ್ಕೆ ಬಯಸುವ ದೇವರು. ಯಸಪ್ಪ, ನಮ್ಮ ಜೀವಿತದಲ್ಲಿ ಎಷ್ಟೋ ಜನರು ಕೇಡುಗಳನ್ನು ಮಾಡಲಿಕ್ಕೆ ಬರ್ತಾರೆ ಸ್ವಾಮಿ. ದೇವರೇ, ಆ ಕೇಡುಗಳನ್ನು ನಮ್ಮ ಜೀವಿತದಲ್ಲಿ ಮೇಲಾಗಿ ನೀವು ಬದಲಾಯಿಸಿರಿ ಕರ್ತನೆ. ವಿಶೇಷವಾಗಿ ದೇವ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಕೇಡುಗಳಲ್ಲಿ ಸಿಕ್ಕಿ ಜೀವಿತದಲ್ಲಿ ಒಂದು ಮೇಲು ಇಲ್ಲವಾ ಎಂಬುದಾಗಿ ಪರಿತಪಿಸುತ್ತಾ ಇರುವ ಪ್ರತಿಯೊಬ್ಬ ದೇವರ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ಅವರ ಜೀವನದಲ್ಲಿ ಇರುವಂಥ ಕೇಡುಗಳು ಮೇಲಾಗಿ ಮಾರ್ಪಡಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಪ್ರತಿಯೊಬ್ಬರ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡ್ರಿ. ಈ ದಿನವನ್ನು ಕೂಡ ಆಶೀರ್ವದಿಸಿ ಅಪ್ಪ. ನಿನ್ನ ಹಸ್ತ, ವಿಶೇಷವಾದ ಹಸ್ತ ನಿನ್ನ ಜನರೊಂದಿಗೆ ಇದ್ದು ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರಪ್ಪ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ನಿಮ್ಮ ಜೀವಿತದಲ್ಲಿ ಇರುವ ಕೇಡುಗಳನ್ನು ದೇವರು ಮೇಲಾಗಿ ಮಾರ್ಪಡಿಸುವನು. ಸಂತೋಷಿಸರಿ, ಹರ್ಷಿಸರಿ, ಈ ದಿನ ಕರ್ತನು ನಿಮ್ಮ ಜೊತೆಯಲ್ಲಿ.